ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಅಣ್ಣಾವರ ಸಿನಿಮಾ ಸಾರ್ವತ್ರಿಕತೆಯ ಸತಿಶಕ್ತಿ ಚಿತ್ರದ ಕುರಿತಾದ ಮುಂದುವರಿದ ಭಾಗಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ. ಸತಿಶಕ್ತಿ ಚಿತ್ರದ ನಿರ್ಮಾಣದ ಹಿಂದೆ ಇದ್ದಂಥ ಒಂದಿಷ್ಟು ಆಶ್ಚರ್ಯಕರ ಮಾಹಿತಿಗಳನ್ನು ಹಿಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಈ ಸತಿಶಕ್ತಿ ಚಿತ್ರದ ಕಥೆ ಬಹಳ ರೋಚಕವಾದದ್ದು. ಕ್ಷಣ ಕ್ಷಣಕ್ಕೂ ಪ್ರೇಕ್ಷಕರನ್ನು ಹಿಡಿದಿಡುವಂಥ ಒಂದು ಸೂಜುಗಲ್ಲಿನಂಥ ಕತೆ ಇಲ್ಲಿ ಪ್ರಭಾಕರ್ ಶಾಸ್ತ್ರಿಗಳು ಸಿದ್ಧ ಮಾಡಿಕೊಂಡಿದ್ದರು. ಹಂಪಿಯ ವಿರೂಪಾಕ್ಷನ ದೇವಸ್ಥಾನದಲ್ಲಿ ಶಿವರಾತ್ರಿಯ ಪೂಜೆ ನಡೀತಾ ಇರುತ್ತೆ. ಆಗ ಅಲ್ಲಿನ ಒಂದು ಹುತ್ತದಿಂದ ಎರಡು ಸರ್ಪಗಳು ಹೊರಗೆ ಬರ್ತವೆ. ಅದನ್ನು ನೋಡಿ ನೆರೆದಿದ್ದ ಜನರೆಲ್ಲರೂ ಭಯದಿಂದ ಅದನ್ನು ಸಾಯಿಸೋದಕ್ಕೆ ಹೋಗ್ತಾರೆ. ಆಗ ಅಲ್ಲಿದ್ದ ಮಾತಂಗ ಋಷಿಗಳು ಹೇಳ್ತಾರೆ, ಅವು ನಿಜವಾದ ಸರ್ಪಗಳಲ್ಲ, ಶಾಪಗ್ರಸ್ತ ಸರ್ಪಗಳು, ಹಾಗಾಗಿ ಅದನ್ನು ಕೊಲ್ಲಬೇಡಿ ಅಂತ ಹೇಳಿ ಆ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಅದೇ ಸತಿಶಕ್ತಿಯ ಕಥೆ. ಶಕ್ತಿಲೋಕದಲ್ಲಿ ಒಂದು ಸಾರಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಹೀಗೆ ತ್ರಿಮೂರ್ತಿಗಳು ಸೇರಿ ಮಾತೆಯ ಸ್ತುತಿ ಮಾಡ್ತಾ ಇರ್ತಾರೆ. ಯಾಕೆಂದರೆ ತ್ರಿಮೂರ್ತಿಗಳ ಸೃಷ್ಟಿಯಾಗಿದ್ದೇ ಆದಿಶಕ್ತಿಯಿಂದ ಅಂತ. ಆದಿಶಕ್ತಿಯನ್ನು ಸ್ತುತಿ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ರತಿ, ಮನ್ಮಥ ಇಬ್ಬರು ಅಲ್ಲಿ ನೃತ್ಯವನ್ನು ಮಾಡ್ತಾರೆ. ಅವರ ನೃತ್ಯವನ್ನು ನೋಡ್ತಾ ನೋಡ್ತಾ ಶಿವ ಪಾರ್ವತಿಯರಿಗೂ ಸ್ಫೂರ್ತಿ ಬಂದು ಅವರು ನೃತ್ಯದಲ್ಲಿ ತೊಡಗ್ತಾರೆ. ಹೀಗೆ ಆರಂಭವಾದಂಥ ಈ ನೃತ್ಯ ಆಮೇಲೆ ಒಂದು ರೀತಿಯ ಪೈಪೋಟಿಗೆ ತಿರುಗುತ್ತೆ. ಆಗ ಶಿವಪಾರ್ವತಿಯರು ನೃತ್ಯದಲ್ಲಿ ತಲ್ಲೀನರಾಗಿದ್ದಾಗ ಶಿವನ ಕಂಠಾಭರಣ ಕಳಚಿ ಬೀಳುತ್ತೆ. ಅದೇ ರೀತಿ ಪಾರ್ವತಿಯ ಬಳೆಗಳು ಕೂಡ ಕಳಚಿ ಬೀಳುತ್ತೆ. ಶಿವ ತನ್ನ ನರ್ತನದ ಜೊತೆ ಜೊತೆಯಲ್ಲಿಯೇ ಕೆಳಗೆ ಬಿದ್ದಿದ್ದ ಆಭರಣಗಳನ್ನು ಮತ್ತೆ ಎತ್ತಿಕೊಂಡು ಧರಿಸ್ಕೋತಾನೆ. ಆದರೆ ಪಾರ್ವತಿಗೆ ನೃತ್ಯದ ಜೊತೆಯಲ್ಲಿಯೇ ತನ್ನ ಬಳೆಗಳನ್ನು ಎತ್ತಿ ಧರಿಸ್ಕೊಳ್ಳೋದು ಸಾಧ್ಯವಾಗೋದಿಲ್ಲ. ಅದರಿಂದ ಅವಳಿಗೆ ಒಂದು ರೀತಿ ಕೋಪ ಬರುತ್ತೆ, ಅವಮಾನ ಆಗುತ್ತೆ. ಆಗ ಆ ಬಳೆಗಳನ್ನು ಎತ್ತಿ ದೂರಕ್ಕೆ ಎಸೆತಾಳೆ. ಎಸೆದ ಮೇಲೆ ಒಂದು ಶಾಪವನ್ನು ಕೊಡ್ತಾಳೆ, ಇದನ್ನು ಯಾರೇ ಧರಿಸಿದರೂ ಅವರಿಗೆ ಕಷ್ಟಗಳು ಎದುರಾಗಲಿ ಅಂತ. ಪಾರ್ವತಿಯ ಈ ವರ್ತನೆಗೆ ನಾಗಲದೇವಿ ಅಡ್ಡ ಬರ್ತಾಳೆ. ಆಗ ಅವಳಿಗೂ ನೀನು ಭೂಲೋಕದಲ್ಲಿ ಜನಿಸು ಅಂತ ಹೇಳಿ ಶಾಪವನ್ನು ಕೊಡ್ತಾಳೆ. ಹೀಗೆ ಕಥೆ ಆರಂಭ ಆಗುತ್ತೆ. ಪಾರ್ವತಿಯಿಂದ ಶಪಿತಳಾದಂಥ ನಾಗಲದೇವಿ ಕಂಪಿಲೆ ಎನ್ನುವ ಹೆಸರಿನಿಂದ ಭೂಲೋಕದಲ್ಲಿ ಹುಟ್ಟುತ್ತಾಳೆ. ಅದೇ ರೀತಿಯಲ್ಲಿ ಮಾತಂಗ ಹಾಗೂ ಮಂಚಲೆ ದಂಪತಿಗಳಿಗೆ ಹಂಪಿ ಎನ್ನುವ ಒಬ್ಬ ಹೆಣ್ಣು ಮಗಳು ಹುಟ್ಟುತ್ತಾಳೆ. ಹಂಪಿ ಒಮ್ಮೆ ಈ ಹೊಲವನ್ನು ಉಳುತ್ತಾ ಇದ್ದಾಗ ಆಕೆಗೆ ಒಂದು ಶಿವಲಿಂಗ ಸಿಗುತ್ತೆ. ಆ ಶಿವಲಿಂಗವನ್ನು ಇಟ್ಕೊಂಡು ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಆಕೆ ಶಿವಧ್ಯಾನದಲ್ಲಿ ತೊಡಗ್ತಾಳೆ. ನಿಧಾನವಾಗಿ ಒಂದು ದಿನ ರಾಜ ವಿರೂಪಾಕ್ಷನಿಗೆ ಈ ಹಂಪಿಯನ್ನು ನೋಡಿ ಆಕೆಯ ಮೇಲೆ ಮನಸ್ಸಾಗಿ ಆಕೆಯನ್ನು ಪ್ರೇಮಿಸೋದಕ್ಕೆ ಆರಂಭ ಮಾಡ್ತಾನೆ. ಶಾಪಗ್ರಸ್ತಳಾದ ನಾಗಲಾದೇವಿ ಕಂಪಿಲೆಯಾಗಿ ಹುಟ್ಟಿರ್ತಾಳಲ್ಲ, ಅವಳು ರಕ್ತಾಕ್ಷ ಎನ್ನುವ ಒಬ್ಬ ಮಂತ್ರವಾದಿ, ವಾಮಾಚಾರ ಅವನ್ನು ನಡೆಸುವಂಥವನು, ಅವನ ಕೈಗೊಂಬೆಯಾಗಿ ಅಲ್ಲಿ ಸೇರ್ಕೋತಾಳೆ. ನೋಡಿ, ಈ ರಕ್ತಾಕ್ಷ ಹಾಗೂ ರಾಜ ವಿರೂಪಾಕ್ಷ ಇವರು ಯಾರು ಅಂದರೆ ಇಬ್ಬರು ಅಣ್ಣ ತಮ್ಮಂದ್ರೆ. ರಾಜ ವಿರೂಪಾಕ್ಷ ಸೌಮ್ಯ ಸ್ವಭಾವದವನು, ಸಜ್ಜನ. ಆದರೆ ಅವನ ಕಿರಿಯ ಸಹೋದರ ರಕ್ತಾಕ್ಷ ಇದ್ದಾನಲ್ಲ, ಆತ ತನ್ನ ಅಣ್ಣನನ್ನು ದ್ವೇಷ ಮಾಡ್ತಾ ತಾನು ವಾಮಾಚಾರವನ್ನು ನಡೆಸಿಕೊಂಡು ದುಷ್ಕೃತ್ಯಗಳಲ್ಲಿ ತೊಡಗಿರ್ತಾನೆ. ಆತನ ಕೈಗೊಂಬೆಯಾಗಿ ಈ ಕಂಪಿಲೆ ಅಲ್ಲಿ ಸಿಗ್ತಾಳೆ. ಮುಂದೆ ಈ ಹಂಪಿಯ ತಾಯಿ ಮಂಚಲೆ ಒಮ್ಮೆ ನದಿಯಲ್ಲಿ ಸ್ನಾನ ಮಾಡುವಾಗ ಅವಳಿಗೆ ಈ ಪಾರ್ವತಿ ಎಸೆದಿದ್ದಂಥ ಎರಡು ಬಳೆಗಳು ಸಿಗುತ್ತೆ. ನೋಡಿ, ಪಾರ್ವತಿ ಶಾಪ ಕೊಟ್ಟಿರ್ತಾಳಲ್ಲ, ಈ ಬಳೆ ಯಾರೇ ಧರಿಸಿದರೂ ಅವರಿಗೆ ಕಷ್ಟಗಳು ಎದುರಾಗಲಿ ಅಂತ. ಆ ಶಾಪ ನಿಜವಾಗುತ್ತೆ. ಮಂಚಲೆಯ ಕೈಗೆ ಆ ಬಳೆಗಳು ಬಂದಿದ್ದೇ ತಡ ಆಕೆಗೆ ದುರ್ಬುದ್ಧಿ ಬರುತ್ತೆ. ತನ್ನ ಮಗಳನ್ನೇ ಮನೆಯಿಂದ ಹೊರಗೆ ಹಾಕ್ತಾಳೆ. ಆದರೆ ಆಕೆಯಲ್ಲಿ ಅನುರಕ್ತನಾಗಿದ್ದಂಥ ವಿರೂಪಾಕ್ಷ, ರಾಜ ವಿರೂಪಾಕ್ಷ, ಹಂಪಿಯನ್ನು ವಿವಾಹ ಮಾಡ್ಕೊಳ್ತಾನೆ. ಒಮ್ಮೆ ಆ ಬಳೆಗಳ ಜೊತೆಯಲ್ಲಿ ನದಿಯಲ್ಲಿ ಮೀಯುವಾಗ ಮಂಚಲೆಯನ್ನು ಎರಡು ಭೂತಗಳು ಸೇರಿ ಹಿಡ್ಕೊಂಡು ಹೋಗಿ ಈ ವಾಮಾಚಾರ ನಡೆಸ್ತಾ ಇದ್ದಂಥ ರಕ್ತಾಕ್ಷನಿಗೆ ಒಪ್ಪಿಸ್ತವೆ. ತನ್ನ ಶಾಪ ಸರಿಯಾಗಿ ಫಲಿಸ್ತಾ ಇಲ್ವಲ್ಲ ಅಂತ ಪಾರ್ವತಿಗೆ ಕೋಪ ಬರುತ್ತೆ. ಆಕೆ ಏನು ಮಾಡ್ತಾಳೆ ಅಂದರೆ, ಈ ಹಂಪಿ ವ್ರತ ನಿರತಳಾಗಿರುವಾಗ ವಿರೂಪಾಕ್ಷ ಆಕೆಯೊಂದಿಗೆ ಕೂಡುವ ಹಾಗೆ ಮಾಡ್ತಾಳೆ.
ಅದರಿಂದ ಆಕೆಯ ವ್ರತ ಭಂಗ ಆಗುತ್ತೆ. ಅವರಿಗೆ ವಿಜಯಧ್ವಜ ಅಂತ ಒಬ್ಬ ಮಗ ಹುಟ್ಟುತ್ತಾನೆ. ಆದರೆ ಹಂಪಿ ವ್ರತಭಂಗ ಆಗಿದ್ದರಿಂದಾಗಿ ಆಕೆಯ ಪತಿ ವಿರೂಪಾಕ್ಷ ಕಲ್ಲಾಗಿ ಮಾರ್ಪಾಟಾಗ್ತಾನೆ. ನೋಡಿ, ಮುಂದೆ ರಕ್ತಾಕ್ಷನಲ್ಲಿರುವ ಆ ಪಾರ್ವತಿಯ ಕೈ ಬಳೆಗಳನ್ನು ತರೋದಕ್ಕೋಸ್ಕರ ವಿಜಯಧ್ವಜ ಹೋಗ್ತಾನೆ. ಆ ಹೊತ್ತಿಗೆ ನಾಗಲದೇವಿ ಸರ್ಪವಾಗಿ ಮಾರ್ಪಟ್ಟು ಆತನನ್ನು ಕಡಿದು ಸಾಯಿಸ್ತಾಳೆ. ಆದರೆ ಮುಂದೆ ಹಂಪಿಗೆ ಇದರಿಂದ ಕೋಪ ಬಂದು ಸರ್ಪಗಳನ್ನೆಲ್ಲ ನಾಶ ಮಾಡ್ತೀನಿ ಅಂತ ಒಂದು ಯಜ್ಞವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾಳೆ. ಅಲ್ಲಿ ಎಲ್ಲ ಸರ್ಪಗಳು ಬಂದು ಪ್ರಾಣತ್ಯಾಗ ಮಾಡ್ತಾ ಇರ್ತವೆ. ಕೊನೆಯಲ್ಲಿ ಈಶ್ವರನ ಕೊರಳಿನಲ್ಲಿದ್ದಂಥ ಒಂದು ಸರ್ಪವೂ ಅಲ್ಲಿಗೆ ಬರುತ್ತೆ. ಜೊತೆಗೆ ಈಶ್ವರನನ್ನು ಸೆಳೆದು ತಂದು ಎಲ್ಲರೂ ಹೋಮಕ್ಕೆ ಆಹುತಿಯಾಗುವ ಹಾಗಾಗತ್ತೆ. ಆಗ ಪಾರ್ವತಿಗೆ ತನ್ನ ತಪ್ಪಿನ ಅರಿವಾಗಿ ಹಂಪಿಯಲ್ಲಿ ಸೋಲೊಪ್ಪಿಕೊಂಡು ತಾನು ಪಶ್ಚಾತ್ತಾಪ ಪಡ್ತಾಳೆ. ಅಲ್ಲಿಗೆ ಮರಣ ಹೊಂದಿದ್ದಂಥ ಹಂಪಿಯ ಮಗ ವಿಜಯಧ್ವಜ ಕೂಡ ಜೀವಂತನಾಗಿ ಎಲ್ಲವೂ ಸುಖಮಯವಾಗಿ ಮುಂದುವರಿಯುತ್ತೆ. ನೋಡಿ, ಇಲ್ಲಿ ರಕ್ತಾಕ್ಷನ ಪಾತ್ರದ ಬಗ್ಗೆ ಪುಟ್ಟಣ್ಣನವರು ರಾಜ್ಕುಮಾರ್ ಅವರಲ್ಲಿ ಹೇಳಿದಾಗ ರಾಜ್ಕುಮಾರ್ ಅವರು ಬಹಳ ಥ್ರಿಲ್ ಆದ್ರಂತೆ, ಎಂಥ ಅದ್ಭುತವಾದ ಪಾತ್ರ ಅಂತ. ಆದರೆ ಚಿತ್ರ ನಿರ್ಮಾಣ ಪ್ರಾರಂಭವಾದ ಮೇಲೆ ಏನೆಲ್ಲ ಆಯಿತು ಅಂತಂದರೆ, ರಾಜ್ಕುಮಾರ್ ಅವರೇ ಒಂದು ಕಡೆ ಹೇಳ್ಕೊಂಡಿದ್ದಾರೆ, ಆ ಹುಲಿಯ ಚರ್ಮವನ್ನು ಮೈ ಮೇಲೆ ಧರಿಸಿ ಆ ಮೇಕಪ್ಪನ್ನೆಲ್ಲ ಹಾಕ್ಕೊಂಡ ತಕ್ಷಣ ನನ್ನಲ್ಲಿ ಆ ರಕ್ತಾಕ್ಷನೇ ಆವರಿಸ್ಕೊಳ್ತಾ ಇದ್ದ, ಹಾಗಾಗಿ ನನಗೂ ಒಂದು ರೀತಿಯಲ್ಲಿ ಎಲ್ಲದರ ಮೇಲೆ ಜಿಗುಪ್ಸೆ, ಒಂದು ರೀತಿಯ ಕೋಪ ಬರ್ತಾ ಇತ್ತು ಅಂತ. ನೋಡಿ, ಆ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಒಬ್ಬ ತಂತ್ರಜ್ಞರು ಯಾವುದೋ ಒಂದು ವಿಚಾರವಾಗಿ ರಾಜ್ಕುಮಾರ್ ಅವರಿಗೆ ಏನೋ ಒಂದು ಸಲಹೆಯನ್ನು ಕೊಡ್ತಾರೆ. ರಾಜ್ಕುಮಾರ್ ಅವರಿಗೆ ಆ ಸಲಹೆ ಇಷ್ಟವಾಗೋದಿಲ್ಲ. ಅದಕ್ಕೆ ಅವರು ಆಯಿತು ಅಂತ ಹೇಳಿ ಸುಮ್ಮನಿರ್ತಾರೆ. ಆದರೆ ಆ ತಂತ್ರಜ್ಞರು ಬಿಡಲ್ಲ, ಮತ್ತೆ ಮತ್ತೆ ಬಂದು ತಾವು ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ. ಆಗ ರಾಜ್ಕುಮಾರ್ ಅವರಿಗೆ ಕೋಪ ಬರುತ್ತೆ. ಸಾಮಾನ್ಯವಾಗಿ ಸೆಟ್ಗಳಲ್ಲಿ ಚಿತ್ರೀಕರಣದ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಕೋಪ ಮಾಡಿಕೊಂಡಿದ್ದೇ ಇಲ್ಲ. ಆದರೆ ಇಲ್ಲಿ ಬಹುಶಃ ರಕ್ತಾಕ್ಷನ ಉಡುಪು, ಆ ರಕ್ತಾಕ್ಷನ ಒಂದು ಮೇಕಪ್ ಅವ್ರ ಮೇಲೆ ಇತ್ತಲ್ಲ, ಅದರ ಪ್ರಭಾವ ಇರಬೇಕು. ಅವರಿಗೆ ಅಸಾಧ್ಯವಾದ ಕೋಪ ಬರುತ್ತೆ. ಆ ತಂತ್ರಜ್ಞರಿಗೆ ಹೇಳ್ತಾರೆ, ನೀವು ಒಂದು ಕಡೆ ಕೂತ್ಕೊಂಡು ನಿಮ್ಮ ಕೆಲಸ ಏನಿದೆಯೋ ಅದು ನೋಡ್ಕೊಂಡು ಹೋಗಿ. ರಾಜ್ಕುಮಾರ್ ಅವರ ಬಾಯಿಂದ ಈ ಮಾತನ್ನು ಕೇಳಿದ ಮೇಲೆ ಆ ತಂತ್ರಜ್ಞರಿಗೂ ತಾವು ಮಾಡಿದ್ದು ತಪ್ಪು ಅಂತ ಅನ್ನಿಸ್ತಾನೆ. ಅವರು ಮತ್ತೆ ಚಿತ್ರೀಕರಣ ಮುಗಿಯೋವರೆಗೂ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಮಾತಾಡಲಿಲ್ಲ. ನೋಡಿ, ಇದು ರಾಜ್ಕುಮಾರ್ ಅವರ ದ್ವಿಪಾತ್ರಾಭಿನಯದ ಮೊದಲ ಚಿತ್ರವಾದರೂ ಸಹ ಆ ವಿರೂಪಾಕ್ಷ ಹಾಗೂ ರಕ್ತಾಕ್ಷನ ಪಾತ್ರಗಳಲ್ಲಿ ಅವರು ಎಷ್ಟು ವಿಭಿನ್ನತೆಯನ್ನು ತೋರಿದ್ದಾರೆ ಅನ್ನೋದು ಇವತ್ತಿಗೂ ಆ ಚಿತ್ರವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಈ ವಿಭಿನ್ನತೆಗೆ ಚಿತ್ರದಲ್ಲಿ ಸಾಕ್ಷ್ಯ ಸಿಗೋದಕ್ಕಿಂತ ಆ ಚಿತ್ರದ ನಿರ್ಮಾಣದಲ್ಲಿ ತೊಡಗಿಕೊಂಡಿದ್ದವರು ಹೇಳಿರುವಂಥ ಮಾತುಗಳು ಸಾಕ್ಷಿಯಾಗಿದೆ. ಈ ಚಿತ್ರದ ಛಾಯಾಗ್ರಾಹಕರು ಕರ್ಣನ್ ಅಂತ, ಅವರು ಒಂದು ಕಡೆ ಈ ವಿಚಾರವನ್ನು ದಾಖಲಿಸಿದ್ದಾರೆ. ಈ ಚಿತ್ರದ ಎರಡು ಪಾತ್ರಗಳ ಅಭಿನಯ ಬಹಳ ಸವಾಲಿನದಾಗಿತ್ತು. ರಾಜ್ಕುಮಾರ್ ಅವರು ಆ ಸವಾಲನ್ನು ಬಹಳ ಸಮರ್ಥವಾಗಿ ಎದುರಿಸಿ ಅಲ್ಲಿ ಯಶಸ್ಸನ್ನು ಕಂಡರು. ಅದರಲ್ಲಿಯೂ ರಕ್ತಾಕ್ಷನ ಪಾತ್ರದಲ್ಲಿ ಅವರು ಆ ಮುಖದಲ್ಲಿ ತೋರಿಸಬೇಕಾಗಿದ್ದಂಥ ಭಾವನೆಗಳನ್ನು ನಾನು ಕ್ಲೋಸಪ್ನಲ್ಲಿ ಸೆರೆ ಹಿಡಿಬೇಕಾಗಿತ್ತು. ಅದಕ್ಕೆ ಅವರ ಸಹಕಾರ ಬಹಳ ಮುಖ್ಯವಾಗಿತ್ತು. ತುಂಬ ಅದ್ಭುತವಾದ ಕಲಾವಿದರು ಈ ರೀತಿಯಾಗಿ ಕ್ಲೋಸಪ್ನಲ್ಲಿ ಅಭಿನಯಿಸಬಲ್ಲಂಥ ಕಲಾವಿದರು ತೆಲುಗು ತಮಿಳು ಭಾಷೆಗಳಲ್ಲೂ ಕೂಡ ಬಹಳ ಅಪರೂಪ ಅಂತ ಬೇರೆ ಭಾಷೆಯಿಂದ ಬಂದಂಥ ಛಾಯಾಗ್ರಾಹಕರು ಕರ್ಣನ್ ಅವರು ಹೇಳಿದ್ದಾರೆ. ಈ ಚಿತ್ರದಲ್ಲಿ ಯಶಸ್ವಿಯಾದಂಥ ಇನ್ನೊಂದು ಹಾಡು ಪಿ ಲೀಲಾ ಅವರ ಧ್ವನಿಯಲ್ಲಿ ಮೂಡಿಬಂದಿರುವಂಥ ಹಾಡು. ವೇದಾದಿ ಮಾತೆಯ ವಾತ್ಸಲ್ಯ ಶರಧಿಯಲಿ, ವೇದಾದಿ ಮಾತೆಯ ವಾತ್ಸಲ್ಯ ಶರದಿಯಲಿ, ವೇದ ವೇದಾಂತದ ನಾದಾಂತ ರಂಗದಲ್ಲಿ, ವೇದ ವೇದಾಂತದ ನಾದಾಂತ ರಂಗದಲ್ಲಿ, ಉನ್ನತೋನ್ನತ ಭವ್ಯ ಕೈಲಾಸ ನಗರಿಯಲಿ, ಅಣ್ಣಪ್ಪ ಗುರುವರನ ಏಕಾಂತ ಧ್ಯಾನದಲ್ಲಿ, ಪವಡಿಸು ಫಾಲಾಕ್ಷ ಶ್ರೀ ವಿರೂಪಾಕ್ಷ, ಪಂಪಾವತಿ ಪ್ರೇಮ ಹೃದಯ ನಳಿನಾಕ್ಷ, ಪವಡಿಸು ಫಾಲಾಕ್ಷ ಶ್ರೀ ವಿರೂಪಾಕ್ಷ. ಸತಿಶಕ್ತಿ ಚಿತ್ರದ ಸಂದರ್ಭದಲ್ಲಿ ಪುಟ್ಟಣ್ಣ ಹಾಗೂ ರಾಜ್ಕುಮಾರ್ ಅವರ ನಡುವೆ ನಡೆದಂಥ ಒಂದು ವೈಮನಸ್ಸಿನ ಘಟನೆಯನ್ನು ಈ ಸರಣಿಯ ಆರಂಭದ ಸಂಚಿಕೆಗಳಲ್ಲಿ ಹೇಳಿದ್ವು. ಅವತ್ತು ನಮ್ಮ ವೀಕ್ಷಕರ ಸಂಖ್ಯೆ ಕೂಡ ಕಡಿಮೆ ಇತ್ತು.
ಅನೇಕ ವೀಕ್ಷಕರು ಆ ಸಂಚಿಕೆಯನ್ನು ನೋಡದೇ ಇರುವಂಥ ಸಾಧ್ಯತೆಯೂ ಇದೆ. ಅದಕ್ಕಾಗಿ ಮತ್ತೊಮ್ಮೆ ಇಲ್ಲಿ ಸಂಕ್ಷಿಪ್ತವಾಗಿ ಆ ಘಟನೆಯನ್ನು ನೆನಪಿಸಿಕೊಳ್ತಾ ಇದ್ದೀನಿ. ಈ ರಕ್ತಾಕ್ಷ ಹಾಗೂ ವಿರೂಪಾಕ್ಷ ಎರಡು ಪಾತ್ರಗಳ ಸ್ವಭಾವವೂ ಬೇರೆ ಬೇರೆ. ಅವತ್ತು ಒಂದು ದೃಶ್ಯದ ಚಿತ್ರೀಕರಣ ನಡೀಬೇಕಾಗಿತ್ತು. ಅಲ್ಲಿ ರಕ್ತಾಕ್ಷ ವಿರೂಪಾಕ್ಷನ ವೇಷವನ್ನು ಧರಿಸಿ ಮೋಸ ಮಾಡುವ ಸಲುವಾಗಿ ನಡೆದು ಬರ್ತಾನೆ, ತಾನೇ ವಿರೂಪಾಕ್ಷ ಅನ್ನುವ ರೀತಿಯಲ್ಲಿ. ಆದರೆ ಅಲ್ಲಿರುವ ಆತ್ಮ ಅದು ರಕ್ತಾಕ್ಷನದ್ದು. ಆ ಚಿತ್ರೀಕರಣದ ದಿವಸ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರಿಗೆ ಯಾವುದೋ ಕೆಲಸದ ನಿಮಿತ್ತವಾಗಿ ಅವರು ಚಿತ್ರೀಕರಣಕ್ಕೆ ಬಂದಿರೋದಿಲ್ಲ. ಆದರೆ ಚಿತ್ರೀಕರಣವನ್ನು ನಿಲ್ಲಿಸಬಾರ್ದು ಅಂತ ಹೇಳಿ ಪುಟ್ಟಣ ಕಣಗಾಲ್ ಅವರು ಆ ದೃಶ್ಯವನ್ನು ನಿರ್ದೇಶನ ಮಾಡ್ತಾ ಇರ್ತಾರೆ. ಅವರು ರಾಜ್ಕುಮಾರ್ ಅವರಿಗೆ ಸನ್ನಿವೇಶವನ್ನು ವಿವರಿಸಿ ಹೇಳ್ತಾರೆ, ನೀವು ವಿರೂಪಾಕ್ಷನ ಪೋಷಾಕಿನಲ್ಲಿದ್ದೀರಿ, ಆದರೆ ನಿಮ್ಮೊಳಗೆ ಇರೋದು ರಕ್ತಾಕ್ಷ. ಆ ನಡಿಗೆ ನೀವು ಬರುವ ನಡಿಗೆಯಲ್ಲಿ ಅದು ಕಾಣಿಸ್ಬೇಕು, ಆ ರೀತಿ ನೀವು ನಡೆದು ಬನ್ನಿ ಅಂತ ಹೇಳ್ತಾರೆ. ರಾಜ್ಕುಮಾರ್ ಅವರು 51ನೇ ಸಿನಿಮಾ ಸ್ವಾಮಿ ಇದು, ಅವರಿಗೇನು ಈ ರೀತಿಯ ಅಭಿನಯವನ್ನು ಮಾಡೋದೇನು ಕಷ್ಟದ ಕೆಲಸ ಅಲ್ಲ. ನಿರ್ದೇಶಕರು ಏನು ಹೇಳ್ತಾರೋ ಅದನ್ನು ಅವರು ಶಿರಸ ಪರಿಪಾಲಿಸ್ತಾರೆ, ಇಲ್ಲಿಯೂ ಸಹ ಅದನ್ನೇ ಮಾಡ್ತಾರೆ. ಆದರೆ ಪುಟ್ಟಣ್ಣನವರಿಗೆ ರಾಜ್ಕುಮಾರ್ ಅವರ ಮೇಲೆ ಏನೋ ಒಂದು ರೀತಿಯ ಅಸಮಾಧಾನ ಇರುತ್ತೆ. ಅದನ್ನು ನಾವು ಹಲವು ಸಂಚಿಕೆಗಳಲ್ಲಿ ನಿಮ್ಗೆ ಹೇಳಿದ್ವಿ. ಅದನ್ನು ಮುಂದೆ ಅವರು ತಮ್ಮ ಆತ್ಮಾವಲೋಕನದಲ್ಲಿ ಹೇಳ್ಕೊಂಡಿದ್ದಾರೆ, ನಾನು ಆವತ್ತು ಮಾಡಿದ್ದು ತಪ್ಪು ಅಂತ. ರಾಜ್ಕುಮಾರ್ ಅವರು ಎಷ್ಟೇ ಸಾರಿ ನಡೆದು ಬಂದ್ರೂ ಇಲ್ಲ ಇದು ಸರಿಯಿಲ್ಲ, ಆ ರಕ್ತಾಕ್ಷ ವಿರೂಪಾಕ್ಷನ ರೂಪದಲ್ಲಿ ನಡೆದು ಬರ್ತಾ ಇರೋದು, ಅದು ನಿಮ್ಮ ನಡಿಗೆಯಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ ಹೋಗ್ತಾರೆ. ನೋಡಿ, ಯಾವುದೇ ಒಬ್ಬ ಕಲಾವಿದ ನಿರ್ದೇಶಕ ಹೇಳಿದ್ದನ್ನು ಮಾಡ್ತಾನೆ, ಆದರೆ ಅದು ಒಪ್ಪಿಗೆ ಆಗಲಿಲ್ಲ ಅಂದಾಗ ಏನು ಮಾಡಬೇಕು? ರಾಜ್ಕುಮಾರ್ ಅವರು ವಿನೀತರಾಗಿ ಹೇಳ್ತಾರೆ, ಸರ್ ಅದೊಂದು ಸಲ ತೋರಿಸ್ಬಿಡಿ, ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಮಾಡ್ತೀನಿ ಅಂತಾರೆ. ವಾಸ್ತವವಾಗಿ ನಿರ್ದೇಶಕನಿಗೆ ಎಲ್ಲವೂ ಗೊತ್ತಿರಬೇಕು, ತನಗೆ ಏನು ಬೇಕೋ ಅದನ್ನು ಮಾಡಿ ತೋರಿಸಿ ಕಲಾವಿದರಿಂದ ಹೊರತೆಗೆಯುವಂಥ ಒಂದು ಸಾಮರ್ಥ್ಯ ಇರಬೇಕು. ಪುಟ್ಟಣ್ಣನವರಲ್ಲಿ ಆ ಸಾಮರ್ಥ್ಯ ಇದೆ, ಆದರೆ ಇಲ್ಲಿ ವಿಚಾರ ಬೇರೆಯೇ ಇದ್ದಿದ್ದರಿಂದಾಗಿ ಅವರು ಸರ್ ಅಂತ ರಾಜ್ಕುಮಾರ್ ಅವರ ಮುಖಕ್ಕೆ ಹೊಡೆದಾಗೆ, ನಾವು ಮಾಡಿ ತೋರಿಸೋ ಹಾಗಿದ್ದರೆ ನಿಮಗೆ ಯಾಕ್ರಿ ದುಡ್ಡು ಕೊಟ್ಟು ಕರ್ಕೊಂಬರ್ಬೇಕು ಅಂತ ಮುಖಕ್ಕೆ ಹೊಡೆದಾಗ ಅಂದ್ಬಿಡ್ತಾರೆ. ರಾಜ್ಕುಮಾರ್ ಅವರು ಸರ್ ಅಂತ ಅಲ್ಲಿಂದ ಹೊರಟೋಗ್ತಾರೆ, ಬೇರೆ ಕಡೆ ಕೂತ್ಕೋತಾರೆ. ವಾತಾವರಣ ಒಂದು ರೀತಿ ಬಿಸಿಯಾಗಿತ್ತು. ರವಿ ಅವರು ಅಲ್ಲಿದ್ದರು, ಅವರು ಸಹಾಯಕರಾಗಿ ಕೆಲಸ ಮಾಡ್ತಾಯಿದ್ರು, ಕೆ ಎಸ್ ಎಲ್ ಸ್ವಾಮಿಯವರು. ಅವರು ಹೋಗಿ ರಾಜ್ಕುಮಾರ್ ಅವರನ್ನು ಒಂದು ರೀತಿಯಲ್ಲಿ ಒಲಿಸುವ ಒಂದು ಕೆಲಸವನ್ನು ಮಾಡ್ತಾರೆ. ಆ ನಿರ್ದೇಶಕರಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ, ಏನೋ ಒಂದು ಮಾತು ಅಂದಿದ್ದಾರೆ, ನೀವು ಯಾಕೆ ಬೇಜಾರು ಮಾಡ್ಕೋತೀರಾ ಅಂತ ರಾಜ್ಕುಮಾರ್ ಅವ್ರನ್ನ ಸಮಾಧಾನ ಮಾಡ್ತಾರೆ. ಆದರೆ ರಾಜ್ಕುಮಾರ್ ಅಲ್ಲಿ ಎಂಥ ಒಂದು ಮುತ್ತಿನಂಥ ಮಾತನ್ನು ಹೇಳ್ತಾರೆ ಗೊತ್ತಾ, ನನಗೆ ಅವರು ಆ ರೀತಿ ಅಂದರು ಅಂತ ಬೇಸರ ಇಲ್ಲ, ಅವ್ರು ಹೇಳಿದ್ದು ನಿಜ ಅಲ್ವಾ, ನಾವು ಕಲಾವಿದರಾದವರು ನಿರ್ದೇಶಕ ಏನು ಕೇಳ್ತಾನೋ ಅದನ್ನು ಅಭಿನಯಿಸಿ ತೋರಿಸುವಂಥದ್ದು ಸಾಮರ್ಥ್ಯ ನಮ್ಮಲ್ಲಿ ಇರಬೇಕಲ್ವಾ, ನಮಗೆ ಹಣ ಕೊಟ್ಟು ಅದಕ್ಕೆ ತಾನೇ ಅವ್ರು ಕರ್ಕೊಂಬಂದಿರೋದು, ಅವ್ರಿಗೆ ತೃಪ್ತಿಯಾಗುವ ರೀತಿಯಲ್ಲಿ ನಾನು ಆ ಸನ್ನಿವೇಶವನ್ನು ಅಭಿನಯಿಸೋದಕ್ಕೆ ಸಾಧ್ಯವಾಗಲಿಲ್ವಲ್ಲ, ಅದು ನನ್ನ ಬೇಸರಕ್ಕೆ ಕಾರಣ ಅಂತ ಹೇಳ್ತಾರೆ. ಇದು ರಾಜ್ಕುಮಾರ್ ಅವರ ದೊಡ್ಡತನ. ಇದನ್ನು ಕೆ ಎಸ್ ಎಲ್ ಸ್ವಾಮಿಯವರೇ ಹೇಳಿದ್ದಾರೆ. ಮುಂದೆ ವಾತಾವರಣ ತಿಳಿಯಾಗುತ್ತೆ, ಆ ದೃಶ್ಯದ ಚಿತ್ರೀಕರಣವೂ ಮುಗಿಯುತ್ತೆ, ಚಿತ್ರನೂ ಮುಗಿಯುತ್ತೆ, ಯಶಸ್ಸು ಕಾಣುತ್ತೆ. ಮುಂದೊಂದು ದಿನ ಪುಟ್ಟಣ್ಣನವರು ನಾನು ವಿನಾಕಾರಣ ಈ ರೀತಿಯಾಗಿ ಅವರನ್ನು ಅವಮಾನಿಸಿದೆ ಅಂತ ತಮ್ಮ ಆತ್ಮಾವಲೋಕನವನ್ನು ಮಾಡಿಕೊಳ್ತಾರೆ. ನೋಡಿ, ಈ ಚಿತ್ರದಲ್ಲಿ ಮೊದಲ ಬಾರಿಗೆ ರಾಜ್ಕುಮಾರ್ ಅವರು ದ್ವಿಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ. ಕೆಲವು ದೃಶ್ಯಗಳಲ್ಲಿ ರಕ್ತಾಕ್ಷ ಹಾಗೂ ವಿರೂಪಾಕ್ಷನನ್ನು ಒಂದೇ ಫ್ರೇಮ್ನಲ್ಲಿ ತೋರಿಸ್ಬೇಕಾಗತ್ತೆ. ಈ ಚಿತ್ರದಲ್ಲಿ ಅಂಥ ಒಂದೇ ಪಾತ್ರಧಾರಿ ಎರಡು ಪಾತ್ರಗಳಲ್ಲಿರುವ ಫ್ರೇಮನ್ನು ಅದು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಕರ್ಣನವರು ಅಂದರೆ, ಆ ದೃಶ್ಯಗಳ ಉತ್ಕೃಷ್ಟತೆಯನ್ನು ಮನಗಂಡು ಕೊಡಕ್ ಫಿಲ್ಮ್ ಸಂಸ್ಥೆಯವರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರಿಗೆ ಒಂದು ಮೆಚ್ಚುಗೆಯ ಸರ್ಟಿಫಿಕೇಟನ್ನು ಕೊಡ್ತಾರೆ. ಈ ರೀತಿಯಾಗಿ ಕೊಡಕ್ ಸಂಸ್ಥೆ ಸರ್ಟಿಫಿಕೇಟನ್ನು ಕೊಟ್ಟಿರೋದು ಒಂದು ಗುರುದತ್ ಅವರಿಗೆ, ಇನ್ನೊಂದು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರಿಗೆ. ಇಬ್ಬರೂ ಕನ್ನಡಿಗರು ಅನ್ನೋದು ನಮಗೆ ಹೆಮ್ಮೆಯ ವಿಚಾರ. ಸತಿಶಕ್ತಿ ಚಿತ್ರದ ಯಶಸ್ಸಿನಲ್ಲಿ ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ಪಾಲು ಬಹಳ ದೊಡ್ಡದು. ರಾಜ್ಕುಮಾರ್ ಅವರ ದ್ವಿಪಾತ್ರಾಭಿನಯ ಕಳೆಗಟ್ಟೋದಕ್ಕೆ ಈ ಚಿತ್ರದಲ್ಲಿ ಅಭಿನಯಿಸಿರುವ ಸಹಕಲಾವಿದರ ಕೊಡುಗೆ ಕೂಡ ಅಷ್ಟೇ ಮುಖ್ಯವಾದದ್ದು. ಹಂಪಿಯ ಪಾತ್ರದಲ್ಲಿ ಹಿರಿಯ ಕಲಾವಿದೆಯಾದ
ಎಂ ವಿ ರಾಜಮ್ಮನವರು, ಕಂಪಿಲೆಯ ಪಾತ್ರದಲ್ಲಿ ಸಾವುಕಾರ್ ಜಾನಕಿಯವರು ಮನೋಜ್ಞವಾದ ಅಭಿನಯವನ್ನು ಇಲ್ಲಿ ನೀಡಿದ್ದಾರೆ. ಇವರ ಜೊತೆಗೆ ನರಸಿಂಹರಾಜು ಜಯ ಅವರ ಜೋಡಿ, ರಾಘವೇಂದ್ರಾಯರು ಪಾಪಮ್ಮ ಹಾಗೂ ಸಾಹಿತಿಗಳಾದಂಥ ಸೋರಟ್ ಅಶ್ವಥ್ ಹಾಗೂ ಸಿ ವಿ ಶಿವಶಂಕರ್ ಅವರ ಅಭಿನಯ ಕೂಡ ಈ ಚಿತ್ರದಲ್ಲಿ ಗಮನಾರ್ಹವಾದದ್ದು. ಇವೆಲ್ಲದಕ್ಕಿಂತ ವಿಶಿಷ್ಟವಾದದ್ದು ಅಂದರೆ ಅಣ್ಣವರ ಸಹೋದರರಾದ ಎಸ್ ಪಿ ವರದರಾಜ್ ಅವರು ಈ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರದ ಯಶಸ್ಸು ಹಾಗೂ ರಾಜ್ಕುಮಾರ್ ಅವರು ದ್ವಿಪಾತ್ರಾಭಿನಯದಲ್ಲಿ ಅದೆಷ್ಟು ವೈವಿಧ್ಯಮಯ ಪ್ರತಿಭೆಯನ್ನು ತೋರಿದ್ದಾರೆ, ಇದು ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಅವರ ದ್ವಿಪಾತ್ರ ತ್ರಿಪಾತ್ರಾಭಿನಯದಲ್ಲಿ ಅನೇಕ ಚಿತ್ರಗಳು ಬಂದು ಯಶಸ್ಸು ಕಾಣೋದಕ್ಕೆ ಕಾರಣವಾಯಿತು. ಇನ್ನೊಂದು ವಿಚಾರ, ಈ ಚಿತ್ರದ ನಿರ್ಮಾಣಕ್ಕೆ ತೊಡಗುವ ಮುನ್ನ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರಲ್ಲಿ ಒಂದು ಆಸೆ ಇತ್ತು. ಅದೇನಪ್ಪ ಅಂದರೆ ತಮಿಳಿನಲ್ಲಿ ಯಶಸ್ವಿಯಾದಂಥ ಚಂದ್ರಲೇಖಾ ಚಿತ್ರದ ರೀತಿಯಲ್ಲಿ ಈ ಚಿತ್ರವನ್ನು ಒಂದು ಅದ್ಧೂರಿಯಾಗಿ ತಯಾರು ಮಾಡಬೇಕು ಅಂತ. ನೋಡಿ, ಅದಕ್ಕಾಗಿ ಅವರು ಸ್ಟುಡಿಯೋದಲ್ಲಿ ಲಭ್ಯವಿದ್ದಂಥ ಹಳೆಯ ಯಾವುದೋ ಸಿನಿಮಾ ಸೆಟ್ಗಳನ್ನು ಬಳಸ್ಕೊಳ್ಳಿಲ್ಲ, ಈ ಸಿನಿಮಾಗಾಗಿಯೇ ಬೇರೆಯೇ ಸೆಟ್ಗಳನ್ನು ನಿರ್ಮಾಣ ಮಾಡಿಸಿದ್ರು. ಜೊತೆಗೆ ಆ ಚಂದ್ರಲೇಖಾ ಸಿನಿಮಾದ ಕಲಾ ನಿರ್ದೇಶಕರಾಗಿದ್ದಂಥ ವರ್ತೂರ್ಕರ್ ಅವರನ್ನೇ ಈ ಚಿತ್ರದ ಕಲಾ ನಿರ್ದೇಶಕರಾಗಿ ಕೂಡ ಆರಿಸ್ಕೊಂಡ್ರು. ಈ ರೀತಿಯಾಗಿ ಒಂದೊಂದು ಅಂಶದಲ್ಲೂ ತುಂಬ ಶ್ರೇಷ್ಠತೆಯನ್ನು ಮೆರೆಯುವ ಸಲುವಾಗಿ ಬಹಳ ಕಷ್ಟಪಟ್ಟು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರು ಕನ್ನಡ ಬೆಳ್ಳಿಗೆ ತೆರೆಗೆ ತಂದಂಥ ಸಿನಿಮಾ ಸತಿಶಕ್ತಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.